ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ, ನಿಮ್ಮ ಉಚಿತ ಕರೆಂಟ್ ನಮಗೆ ಬೇಡ. ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಿ. ಎಲ್ಲ ಕಡೆ ಇದೊಂದು ಸಮಸ್ಯೆಯಾಗಿದೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಕರೆಂಟ್ ಕೊಡಲಿಲ್ಲ ಅಂದ್ರೆ ನಿಮ್ಮ ಉಚಿತ ಕರೆಂಟ್ ಏನಕ್ಕೆ ಬೇಕೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕರೆಂಟ್ ಅವರು ನಾವು 3 ಫೇಸ್ ಕರೆಂಟ್ 4 ಅವರ್ಸ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ನಾವು ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ 4 ಅವರ್ಸ್ ಕೊಡ್ತಾ ಇರಲಿಲ್ಲ, 1 ಅವರ್ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ತಾರೆ, 3 ಅವರ್ಸ್ ಕೊಡ್ತಾ ಇದ್ವಿ ಅಂತ ಹೇಳಿದ್ರು. 3 ಅವರ್ಸ್ ಕೂಡ ಇವರು ನೆಟ್ಟಿಗೆ ಕೊಡ್ತಾ ಇಲ್ಲ ಅನ್ನೋದು ರೈತರುಗಳ ಕಂಪ್ಲೇಂಟ್. ಏನಂದ್ರೆ 3:17ಕ್ಕೆ ಕರೆಂಟ್ ಕೊಟ್ಟಿ 3 ಫೇಸ್ ಕರೆಂಟ್, 3:21ಕ್ಕೆ ಕಟ್ ಮಾಡಿರೋ ಅಂತ ಇನ್ಸಿಡೆಂಟ್ಸ್ಗಳಿದಾವೆ ಹಾಸನ ತಾಲೂಕಲ್ಲಿ. ಅದಲ್ಲದೇ ಎಲ್ಲ ಕಡೆನೂ ಇದೊಂದು ಸಮಸ್ಯೆ ಆಗಿದೆ. ನಾನು ಮನವಿ ಮಾಡ್ಕೊಳ್ಳೋದಷ್ಟೇ ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಉಚಿತ ಕರೆಂಟ್ ನಮಗೆ ಬೇಡ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭದಲ್ಲಿ ಕರೆಂಟೇ ಕೊಡಲಿಲ್ಲ ಅಂದರೆ ನಿಮ್ಮ ಉಚಿತ ಕರೆಂಟ್ ಏನಕ್ಕೆ ಬೇಕು? ಉಚಿತ ಕರೆಂಟ್ ಸ್ಕೀಮಲ್ಲಿ ನೀವು ಕರೆಂಟೇ ಕೊಡಲಿಲ್ಲ ಅಂದರೆ ಅದು ಜೀರೋನೇ ಬರುತ್ತೆ ಬಿಲ್ಲು, ಜೀರೋನೇ ಬರುತ್ತೆ ಬಿಲ್ಲು. ಇವತ್ತು ಅದಲ್ದೇನೆ ಈಗ ಆಗ್ಲೇ ಅನ್ಅಥರೈಸ್ಡ್ ಕರೆಂಟ್ TC ಹಾಕೊಂಡ್ರೆ, TC ಲೈನ್ ಹೇಳ್ಕೊಂಡ್ರೆ ಅಂತವ್ರ ಮೇಲೆ ಪೆನಾಲ್ಟಿ ಹಾಕೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, FIR ಮಾಡೋದು, ವಿಜಿಲೆನ್ಸ್ ಟೀಮ್ ಅವ್ರು ಬಂದು FIR ಮಾಡೋದು, ಕೇಸ್ ಮಾಡೋದು, 1:3 ಅವ್ರಿಗೆ ಪೆನಾಲ್ಟಿ ಹಾಕೋದು ಮಾಡೋದಲ್ಲ. ಈಗ ಎಷ್ಟೋ ಜನ ಇವತ್ತು ಯಾರು ಅನ್ಅಥರೈಸ್ಡ್ ಆಗಿ TC ಲೈನ್ ಹೇಳ್ಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ಪಾಪ ಕರೆಂಟ್ಗೆ TC ದುಡ್ಡು ಕಟ್ಟಿ 3.5 ವರ್ಷ ಆಗಿದೆ. ಅವರೆಲ್ಲ ಫಲಾನುಭವಿಗಳಾಗಿ ಇನ್ನೂ ಪಟ್ಟಿಲಿದ್ದಾರೆ. ಅವ್ರಿಗೆಲ್ಲರಿಗೂ ನೀವು TC ಹಾಕೊಟ್ರೆ ಅವ್ರು ಯಾಕೆ ಬೇರೆ ಅದಕ್ಕೆ ಬೇರೆ TC ಲೈನ್ ಹೇಳ್ಕೊತಾರೆ?